ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ರವರ ಹುಟ್ಟು ಹಬ್ಬಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ ಇನ್ನು ಈಗಾಗಲೇ ಆರ್ ಆರ್ ನಗರದಲ್ಲಿರುವ ದರ್ಶನ್ರವರ ನಿವಾಸದ ಬಳಿ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ದಾರೆ ಹಾಗಾದರೆ ದರ್ಶನ್ರವರು ಇಷ್ಟು ದೊಡ್ಡ ಸ್ಟಾರ್ ಆಗೋದಕ್ಕೆ ಮತ್ತು ಕನ್ನಡದ ಸ್ಯಾಂಡಲ್ವುಡ್ನಲ್ಲಿ ಇಷ್ಟೊಂದು ಫ್ಯಾನ್ ಬೇಸ್ ಹೊಂದಿರುವಂಥ ಸ್ಟಾರ್ ನಟರಲ್ಲಿ ಡಿ ಬಾಸ್ ಕೂಡ ಒಬ್ಬರು ಇನ್ನು ಡಿ ಬಾಸ್ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಿಗೆ ಆರಾಧ್ಯ ದೈವ ಇನ್ನು ಡಿ ಬಾಸ್ಗೂ ಕೂಡ ಅವರ ಅಭಿಮಾನಿಗಳು ಅಂದರೆ ಅಷ್ಟೇ ಪ್ರಾಣ ಇತ್ತೀಚೆಗಷ್ಟೇ ಡಿ ಬಾಸ್ ತಮ್ಮ ಸೆಲೆಬ್ರಿಟಿಗಳಿಗಾಗಿ ತಮ್ಮ ಎದೆಯ ಮೇಲೆ ಒಂದು ಹಚ್ಚೆಯನ್ನು ಹಾಕಿಸ್ಕೊತಾರೆ ನನ್ನ ಸೆಲೆಬ್ರಿಟೀಸ್ ಅಂತ ಒಂದು ಹಚ್ಚೆಯನ್ನು ಹಾಕ್ಸ್ಕೊತಾರೆ ಬಹುಶಃ ಕನ್ನಡದಲ್ಲಿ ಬಹುತೇಕ ಫ್ಯಾನ್ಗಳನ್ನು ಇಷ್ಟಪಡುವಂಥ ಬಹಳಷ್ಟು ನಟರಿದ್ದಾರೆ ಇನ್ನು ಅದರಲ್ಲಿ ಈ ರೀತಿಯ ಒಂದು ಪ್ರಯತ್ನ ಮಾಡಿರುವಂಥ ನಟರಲ್ಲಿ ದರ್ಶನ್ ಒಬ್ಬರು ಅಂತ ಕೂಡ ಹೇಳ್ಬೋದು ಇನ್ನು ಡಿ ಬೋಸ್ ಅವರ ಹುಟ್ಟುಹಬ್ಬವನ್ನು ಈಗಾಗಲೇ ಬಹಳಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಲು ಅವರ ಫ್ಯಾನ್ಸ್ ಕೂಡ ಬಹಳಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಅಭಿಮಾನಿಗಳ ದಾಸ ದರ್ಶನ್ ರವರು ಕೂಡ ತಮ್ಮ ಫ್ಯಾನ್ಸನ್ನು ಮೀಟ್ ಮಾಡಿ ಅವರ ಶುಭಾಶಯಗಳನ್ನು ಸ್ವೀಕರಿಸುವುದಾಗಿ ಈಗಾಗಲೇ ಹೇಳಿದ್ದಾರೆ ಜೊತೆಗೆ ಎಂದಿನಂತೆ ಅವರ ಹುಟ್ಟುಹಬ್ಬಕ್ಕೆ ಯಾವುದೇ ರೀತಿಯ ಕೇಕ್ ಅಥವಾ ಹಾರಗಳನ್ನು ತರಬೇಡಿ ಬದಲಾಗಿ ನೀವು ಅಕ್ಕಿ ಬೇಳೆ ಈ ರೀತಿಯ ಒಂದು ದಿನಸಿ ಸಾಮಗ್ರಿಗಳನ್ನು ತನ್ನಿ ನಿಮ್ಮ ಕೈಲಾದಷ್ಟು ಈ ರೀತಿಯ ದಿನಸಿಗಳನ್ನು ತಂದ ದಿನಸಿಗಳನ್ನು ನಾನು ಅದನ್ನು ಕರ್ನಾಟಕದಾದ್ಯಂತ ಇರುವಂಥ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ದಾನ ಮಾಡ್ತೀನಿ ಅಂತ ಇದೀಗ ಡಿ ಬಾಸ್ ಹೇಳಿದ್ದಾರೆ ಇನ್ನು ಡಿ ಬಾಸ್ ಅವರ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವ ಅಭಿಮಾನಿಗಳು ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ದರ್ಶನ್ರವರನ್ನು ನೋಡಲು ಅವರ ನಿವಾಸದ ಹತ್ರ ಧಾವಿಸ್ತಾ ಇದ್ದಾರೆ ಹಾಗಾದರೆ ದರ್ಶನ್ರವರು ಇಷ್ಟ ದೊಡ್ಡ ಸ್ಟಾರ್ ಆಗೋದಕ್ಕೆ ಅವರ ಒಂದು ಈ ಜರ್ನಿ ಬಹಳ ಸಲೀಸಾಗಿತ್ತ ಇನ್ನು ದಿಬೋಸ್ ಅವರ ತಂದೆ ಲೆಜೆಂಡ್ರಿ ಆ್ಯಕ್ಟರ್ ತೂಗುದೀಪ ಶ್ರೀನಿವಾಸ್ ಇನ್ನು ತೂಗುದೀಪ ಶ್ರೀನಿವಾಸ್ ಮುನ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟನೆ ಮಾಡಿದ್ರು ಕನ್ನಡ ಚಿತ್ರರಂಗಗಳ ಹೆಸರಂಥ ಒಂದು ವಿಲ್ಲನ್ ಅಂತ ನೋಡಿದರೆ ಕಳನಟ ಅಂತ ನೋಡಿದರೆ ಅದರಲ್ಲಿ ದರ್ಶನ್ರವರ ತಂದೆ ತೂಗುದೀಪ ಶ್ರೀನಿವಾಸ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿರುತ್ತೆ ಅಷ್ಟರ ಮಟ್ಟಿಗೆ ಫೇಮಸ್ ಆದಂತ ನಟ ಇನ್ನು ಇಷ್ಟು ದೊಡ್ಡ ಸ್ಟಾರ್ ನಟನ ಮಗ ಬಹಳಷ್ಟು ಸಲೀಸಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಇನ್ನು ಬಹಳಷ್ಟು ಆರಾಮಾಗಿ ಇವತ್ತು ಇಷ್ಟ ದೊಡ್ಡ ಸ್ಟಾರ್ ಆಗಿದ್ದ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ತಪ್ಪು ಇನ್ನು ಅಂದುಕೊಂಡಂತೆ ಸ್ಟಾರ್ ನಟರ ಮಗ ಆಗಿದ್ರು ಕೂಡ ಡಿವೋರ್ಸ್ ಆಗೋದಕ್ಕೆ ದರ್ಶನ್ರವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಫೆಬ್ರವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನಿಸಿದ ದರ್ಶನ್ ರವರು ಲೆಜೆಂಡರಿ ಆಕ್ಟರ್ ತೂಗುದೀಪ ಶ್ರೀನಿವಾಸ್ ಹಾಗೂ ಮೀನಾ ತೂಗುದೀಪ್ ಅವರ ಹಿರಿಯ ಮಗ ಇನ್ನು ದರ್ಶನ್ ರವರ ಜನನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಗತ್ತೆ ನಂತರವಾಗಿ ಬಾಲ್ಯದಿಂದಲೂ ಕೂಡ ದರ್ಶನ್ ಬಹಳಷ್ಟು ಪ್ರಾಣಿಗಳ ಮೇಲೆ ಒಂದು ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ ರಸ್ತೆಯಲ್ಲಿ ನಾವು ನೋಡ್ಬೋದು ಸಾಕಷ್ಟು ಪ್ರಾಣಿಗಳಿರ್ತಾವೆ ಸಾಕಷ್ಟು ನಾಯಿಮರಿಗಳಿರ್ತಾವೆ ಏನು ದರ್ಶನ್ ರವರಿಗೆ ಚಿಕ್ಕ ವಯಸ್ಸಿಂದ ಕೂಡ ಪ್ರಾಣಿಗಳು ಅಂದ್ರೆ ಒಂದು ವಿಶೇಷವಾದ ಪ್ರೀತಿ ಇನ್ನು ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು ದರ್ಶನ್ ರವರ ಒಂದು ಫಾರ್ಮ್ ಹೌಸ್ ಏನಿದೆ ಈ ಒಂದು ಫಾರ್ಮ್ ಹೌಸ್ನಲ್ಲಿ ಈಗಾಗಲೇ ಸಾಕಷ್ಟು ಪ್ರಾಣಿಗಳನ್ನು ಪಕ್ಷಿಗಳನ್ನು ಡಿ ಬಾಸ್ ಅವರು ಸಾಕೊಂಡಿದ್ದಾರೆ ಜೊತೆಗೆ ಅದರ ಜೊತೆಗೆ ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಕೂಡ ಇಷ್ಟಪಡ್ತಾರೆ ಡಿ ಬಾಸ್ ಇನ್ನು ಡಿ ಬಾಸ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಕನ್ನಡ ರಾಜ್ಯದ ಒಂದು ಮೃಗಾಲಯದ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ ಒಂದು ನೇಮಕ ಆಗ್ತಾರೆ ಇನ್ನು ಅರಣ್ಯ ಇಲಾಖೆ ಇವರನ್ನು ಖುದ್ದು ಆಹ್ವಾನವನ್ನು ಮಾಡ್ತಾರೆ ಇನ್ನು ಇದರ ನಂತರವಾಗಿ ಲಾಕ್ಡೌನ್ ಆದಾಗ ದರ್ಶನ್ರವರು ಒಂದು ಮನವಿಯನ್ನ ಮಾಡ್ತಾರೆ ತಮ್ಮ ಫ್ಯಾನ್ಸ್ಗಳಿಗೆ ಮೃಗಾಲಯದಲ್ಲಿ ಇರುವ ಪ್ರಾಣಿಗಳನ್ನು ದತ್ತು ತಗೊಳ್ಳಿಕ್ಕೆ ಒಂದು ಮನವಿಯನ್ನು ಮಾಡ್ತಾರೆ ಈ ಒಂದು ಮನವಿಗೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸ್ಪಂದಿಸ್ತಾರೆ ಇನ್ನು ಕೋಟ್ಯಾಂತರ ರೂಪಾಯಿ ದೇಣಿಗೆ ರೂಪದಲ್ಲಿ ಬರುತ್ತೆ ಜೊತೆಗೆ ಬಹಳಷ್ಟು ಜನ ದತ್ತು ಪಡೆಯೋದಕ್ಕೆ ಮುಂದೆ ಬರ್ತಾರೆ ಅಷ್ಟರ ಮಟ್ಟಿಗೆ ಡಿ ಬಾಸ್ ಅವರಿಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಇನ್ನು ನಾವು ನೋಡ್ಬೋದು ಚಿಕ್ಕ ವಯಸ್ಸಿಂದ ಕೂಡ ದರ್ಶನ್ ಅವರಿಗೆ ಕುದುರೆ ಅಂದ್ರೆ ಇಷ್ಟ ಇನ್ನು ಬಹಳಷ್ಟು ಸಾರಿ ಸ್ಕೂಲ್ಗೆ ಚಕ್ಕರ್ ಹೊಡೆದು ಕುದುರೆ ನೋಡಕ್ಕೆ ಹೋಗ್ತಿದ್ರಂತೆ ಡಿ ಬಾಸ್ ಇನ್ನು ಡಿ ಬಾಸ್ ಅವರ ಕುದುರೆ ಪ್ರೀತಿ ನಮ್ಮೆಲ್ರಿಗೂ ಗೊತ್ತಿದೆ ಅವರ ಬಹಳಷ್ಟು ಸಿನಿಮಾಗಳಲ್ಲಿ ಇದು ಕಂಟಿನ್ಯೂ ಆಗಿದೆ ಜೊತೆಗೆ ಅವರು ಕೂಡ ಬಹಳಷ್ಟು ಕುದುರೆಗಳನ್ನು ಸಾಕಿದ್ದಾರೆ ನಾವು ಕೂಡ ಬಹಳಷ್ಟು ಕಡೆ ನೋಡಿರ್ತೀವಿ ಬಹಳಷ್ಟು ಕಡೆ ದರ್ಶನ್ರವರ ಕುದುರೆ ಕ್ರೇಜ್ ಯಾವ ರೀತಿ ಇದೆ ಅವರ ಕುದುರೆಗಳನ್ನು ಕುದುರೆ ಸವಾರಿ ಮಾಡೋ ಸ್ಟೈಲ್ ಆಗಿರ್ಬೋದು ಜೊತೆಗೆ ಕುದುರೆ ಜೊತೆಗೆ ಅವ್ರಿಗಿರುವಂಥ ಒಂದು ಒಡನಾಟ ಬಹಳಷ್ಟು ಪ್ರೀತಿಯಿಂದ ಇರ್ತಾರೆ ಕುದುರೆ ಜೊತೆ ಇನ್ನು ಅವರ ಅಭಿಮಾನಿಗಳು ಕೂಡ ದರ್ಶನ್ರವರ ಹಾರ್ಸ್ ರೈಡಿಂಗ್ಗೆ ಬಹಳಷ್ಟು ಫಿದ ಆಗಿದ್ದಾರೆ ಇನ್ನು ಅವರ ಸಾರದಿ ಚಿತ್ರದಲ್ಲಿ ಬಂದಂಥ ಈ ಒಂದು ಸೀನ್ ಅಂತೂ ಬಹಳಷ್ಟು ಅದ್ಭುತವಾಗಿತ್ತು ಇನ್ನು ದರ್ಶನ್ರವರ ಹಾರ್ಸ್ ರೈಡಿಂಗ್ ಈ ಫಿಲಮ್ನ ಹೈಲೈಟ್ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಕುದುರೆಯನ್ನು ಬಹಳಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಜೊತೆಗೆ ಚೆನ್ನಾಗಿ ಓಡಿಸ್ತಾರೆ ರವರು ಹಾಗಾದ್ರೆ ದರ್ಶನ್ ರವರ ಸಿನಿಮಾ ಎಂಟ್ರಿ ಬಗ್ಗೆ ಮಾತಾಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದರ್ಶನ್ ಅವರು ತಮ್ಮ ಸಿನಿಮಾ ಜರ್ನಿಯನ್ನ ಪ್ರಾರಂಭ ಮಾಡ್ತಾರೆ ಇನ್ನು ಕಿರುದೊರೆಯಲ್ಲಿ ಮೊದ ಮೊದಲಿಗೆ ಅವಕಾಶಗಳನ್ನ ಕಿಟ್ಸ್ಕೊಂತ ನ ದರ್ಶನ್ ಅವರು ನಂತರ ಎರಡ್ ಸಾವಿರದ ಒಂದರಲ್ಲಿ ಮೆಜೆಸ್ಟಿಕ್ ಚಿತ್ರದ ಮೂಲಕ ಫುಲ್ ಫ್ಲೆಜ್ಡ್ ಹೀರೋ ಆಗಿ ಲಾಂಚ್ ಆಗ್ತಾರೆ ಇನ್ನು ಈ ಒಂದು ಚಿತ್ರ ಬ್ಲಾಕ್ ಆಗುತ್ತೆ ಆಗತ್ತೆ ಮೆಜೆಸ್ಟಿಕ್ ತುಂಬಾ ಎಲ್ಲ ಡಿ ಬಾಸ್ ಅವರದೇ ಹವಾ ಶುರು ಇನ್ನು ಮೆಜೆಸ್ಟಿಕ್ ಚಿತ್ರದ ನಂತರ ಸಾಲು ಸಾಲು ಹಿಟ್ ಚಿತ್ರಗಳನ್ನ ಕೊಡ್ತಾ ಬರ್ತಾರೆ ದರ್ಶನ್ ಇನ್ನು ಡಿ ಬಾಸ್ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿ ದರ್ಶನ್ ಅವರು ಒಂದು ಹೆಸರನ್ನ ಪರಿತಾರೆ ಒಂದು ಬಿರುದನ್ನ ಪಡಿತಾರೆ ಚಾಲೆಂಜಿಂಗ್ ಸ್ಟಾರ್ ನಟಿಯ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗುತ್ತೆ ಎರಡ್ ಸಾವಿರದ ಮೂರರಲ್ಲಿ ಕರಿಯಾ ಚಿತ್ರ ಬಿಡುಗಡೆ ಆಗುತ್ತೆ ಎರಡ್ ಸಾವಿರದ ಮೂರರಲ್ಲಿ ಅವರ ಪರ್ಫಾರ್ಮೆನ್ಸ್ ಚಿತ್ರ ಅಂತ ಹೇಳ್ಬೋದು ನನ್ನ ಪ್ರೀತಿಯ ರಾಮು ಈ ಒಂದು ಚಿತ್ರದಲ್ಲಿ ಬಹಳಷ್ಟು ವಿಭಿನ್ನವಾಗಿ ಒಂದು ಕುರುಡನ ಪಾತ್ರದಲ್ಲಿ ದರ್ಶನ್ರವರು ಕಾಣಿಸ್ಕೋತಾರೆ ಇದು ಒಂದು ವಿಭಿನ್ನ ಪಾತ್ರ ಅವರ ಕೆರಿಯರ್ ಅಲ್ಲಿ ಅಂತ ಕೂಡ ದರ್ಶನ್ ಅವರು ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಐದರಲ್ಲಿ ಕಲಾಸಿ ಪಾಳ್ಯ ಚಿತ್ರ ಜೊತೆಗೆ ಎರಡ್ ಸಾವಿರದ ಎಂಟರಲ್ಲಿ ಗಜ ಸಾರಥಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾಗಿ ಬಹಳಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿತ್ತು ಈ ಒಂದು ಚಿತ್ರ ನಂತರವಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸಂಗೊಳ್ಳಿ ರಾಯಣ್ಣ ಎರಡ್ ಸಾವಿರದ ಹದಿಮೂರರಲ್ಲಿ ಬುಲ್ಬುಲ್ ಈ ರೀತಿ ಸಾಲು ಸಾಲು ಹಿಟ್ ಚಿತ್ರಗಳನ್ನ ಕೊಡ್ತಾ ಬರ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇನ್ನು ದರ್ಶನ್ ರವರಿಗೆ ಮಾಸ್ ಮತ್ತು ಕ್ಲಾಸ್ ಎರಡರಲ್ಲೂ ಕೂಡ ಒಂದು ದೊಡ್ಡ ಅಭಿಮಾನಿ ಬಳಗವಿದೆ ಇನ್ನು ಇಷ್ಟೆಲ್ಲ ಒಂದು ಮೆಟಿಲ್ಗಳನ್ನ ಸವಾರಿ ಮಾಡಿಕೊಂಡು ಬಂದ ದರ್ಶನ್ ರವರ ಹಾದಿ ಬಹಳಷ್ಟು ಕಠಿಣವಾಗಿತ್ತು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಚಾಲೆಂಜಸ್ ನ ಎದುರಿಸಿಕೊಂಡು ಇದೀಗ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ ಡಿ ಬಾಸ್ ದರ್ಶನ್ ರವರು ಇನ್ನು ಸಂಗೊಳ್ಳಿ ರಾಯಣ್ಣ ಚಿತ್ರದ ಯಶಸ್ಸಿಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಅಕಾಡೆಮಿಯ ಒಂದು ಪ್ರಶಸ್ತಿ ಕೂಡ ದೊರೆಯುತ್ತೆ ಈ ರೀತಿ ಒಂದು ಸಾಲು ಸಾಲು ಚಿತ್ರಗಳನ್ನು ಕೊಡ್ತಾ ಬರ್ತಾರೆ ಇನ್ನು ಇಷ್ಟೆಲ್ಲ ಹಿಟ್ ಚಿತ್ರಗಳ ನಂತರ ಇದೀಗ ಕ್ರಾಂತಿ ಚಿತ್ರದ ಮೂಲಕ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ಇನ್ನು ಅಭಿಮಾನಿಗಳ ದಾಸ ದರ್ಶನ್ ಇಂದು ಡಿ ಬಾಸ್ ಆಗಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದು ಇತಿಹಾಸ ಇನ್ನು ಇಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನು ಹನ್ನೆರಡು ಗಂಟೆಗೆ ಡಿ ಫಿಫ್ಟಿ ಸಿಕ್ಸ್ ಅವರ ಮುಂದಿನ ಚಿತ್ರದ ಟೈಟಲ್ ಕೂಡ ಬಿಡುಗಡೆ ಆಗ್ತಾ ಇದೆ ಇನ್ನು ಅವರ ಹಿಂದಿನ ಚಿತ್ರ ರಾಬರ್ಟ್ ಚಿತ್ರ ಕೂಡ ಬಹಳಷ್ಟು ಯಶಸ್ವಿಯಾಗಿತ್ತು ರಾಬರ್ಟ್ನ ನಿರ್ದೇಶಕರಾಗಿರುವಂಥ ತರುಣ್ ಸುಧೀರ್ ಈ ಒಂದು ಚಿತ್ರಕ್ಕೆ ಕೂಡ ಆಕ್ಷನ್ ಕಟ್ ಹೇಳಿದ್ದು ಇನ್ನು ಡಿ ಬಾಸ್ ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ ಮೇಲೆ ಭಾರಿ ನಿರೀಕ್ಷೆ ಹುಟ್ಟಿದೆ ಏನು ರವರ ಹುಟ್ಟುಹಬ್ಬಕ್ಕೆ ನಮ್ಮ ಕರ್ನಾಟಕ ಟಿ ವಿ ವತಿಯಿಂದ ಕೂಡ ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿ ನಾನು ಹರೀಶ್ ಅರಿಕಿ